ನಮಸ್ಕಾರ ವೀಕ್ಷಕರೇ, ಜನರ ಕೋಗು ನ್ಯೂಸ್ಗೆ ಸ್ವಾಗತ. ನಾನು ಸುಜಾತಾ ಕೆಎಸ್. ಕಾವಿ ಕಾವಿಯಾಗಿಯೇ ಉಳಿಯಬೇಕು. ಅದರ ಕಿಮ್ಮತ್ತು ಉಳಿಸಿರುವುದು ಹಾನಗಲ್ ಗುರುಕುಮಾರ ಶಿವಯೋಗಿಗಳು. ಮೈ ಮೇಲೆ ಹಾಕಿಕೊಂಡಿರುವುದು ಕಾವಿ, ಆದರೆ ಒಳಗಡೆ ಮಾಡುತ್ತಿರುವುದು ಖಾದಿ ಕೆಲಸ. ಹಾಗೆ ಮಾಡುವುದಿದ್ದರೆ ಕಾವಿ ಬಿಚ್ಚಿಟ್ಟು ಖಾದಿ ತೊಟ್ಟು ರಾಜಕಾರಣ ಮಾಡಿ ಎಂದು ಬಸವನ ಭಾಗ್ಯವಾಡಿ ಶಿವಪ್ರಕಾಶ ಶಿವಾಚಾರ್ಯರು ಹೇಳಿದರು. ಪರಿಸ್ಥಿತಿ ಬಹಳ ದಿನ ಉಳುವುದಿಲ್ಲ. ಕಾವಿ ಕಾವಿಯಾಗಿ ಉಳಬೇಕು. ಕಾವಿಯ ಕಿಮ್ಮತ್ತನ್ನು ಉಳಿಸಿದಾತ ಹಾನಗಲ್ಲ ಗುರುಕುಮಾರ ಶಿವಯೋಗಿ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ಕಾವಿಗೆ ಬೆಲೆ ಬರಬೇಕಾಗಿತ್ತು ಅಂತಂದ್ರೆ ಹಾನಗಲ್ಲ ಗುರುಕುಮಾರ ಶಿವಯೋಗಿ ಕೊಟ್ಟಂತಹ ಕಾವಿ ನಿಮ್ಮ ಮೈ ಮ್ಯಾಗ ಹಾಕೊಂಡು ಕಲರ್ ಮಾತ್ರ ಕಾವಿ ಅದ. ನೀವು ಮಾಡುವಂತಹ ಕೆಲಸ ಒಟ್ಟು ಖಾದಿ ಮಾಡುವಂತಹ ಕೆಲಸ ಮಾಡೋದಾದ್ರೆ ನಾ ಒಂದೇ ಮಾತು ಹೇಳ್ತೀನಿ, ಕಾವಿ ಬಿಚ್ಚಿಟ್ಟು ಖಾದಿ ಹಾಕೊಂಡು ರಾಜಕಾರಣಿಗಳ ಮಾಡಿ. ಯಾಕೆ ಈ ಸಮಾಜ ಉಳಿಬೇಕಾಗಿದೆ, ಸಮಾಜ ಬೆಳಿಬೇಕಾಗಿದೆ. ಬಸವಣ್ಣನ ತತ್ವ ಅಂತಂದ್ರೆ ಎಲ್ಲರೂ ನನ್ನವರು ಅನ್ನುವಂತಹ ಭಾವ ಬರಬೇಕೇ ಹೊರತು ಅವ ಬ್ಯಾರೆ ಇವ ಬ್ಯಾರೆ ಇವ ಬ್ಯಾರೆ ಅವ ಬ್ಯಾರೆ ಅನ್ನುವಂತಹ ಭಾವ ಬಂತು ಅಂತಂದ್ರೆ ಸಮಾಜ ಎಂದೂ ಕೂಡ ಒಂದಾಗುವುದಿಲ್ಲ ಅನ್ನುವುದನ್ನ ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕಾಗಿದೆ. ತಾಳಿಕೋಟಿ ಪಟ್ಟಣದ ರಾಜವಾಡಿಯಲ್ಲಿ ತಾಳಿಕೋಟಿ ಖಾಸ್ಕತೇಶ್ವರ ಮಠದ ಪುಣ್ಯ ಸ್ಮರಣೋತ್ಸವದ ಎರಡನೇ ದಿನದ ಪ್ರವಚನ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಅವರು, ಕಾವಿಯೊಳಗಿನ ಖಾದಿ ಕೆಲಸ ತುಂಬಾ ಅಪಾಯಕಾರಿ. ಎಲ್ಲರೂ ಒಂದೇ ಇದ್ದಾಗ ನಾವು ಬೇರೆ ಅವರು ಬೇರೆ ಎಂದು ಸಂದೇಶ ಕೊಡುವುದು ಸರಿಯಾದದ್ದಲ್ಲ ಎಂದರು. ಎಕಡೆರ ಮಾತಾಡಿ ಎಕಡೆರ ಬೈದು ಅವರು ಹೀರೋ ಅನ್ಸುಗಳವ್ರ ಮುಂದೆ ಇವ್ರು ಹೋಗಿ ಮಾತಾಡಿದ್ದಾರೆ, ಅವರು ಹೀರೋ ಆಗಿ ಬಿಡ್ತಾರೆ, ಸಮಾಜವನ್ನು ಜೀರೋ ಮಾಡಕ್ ನೋಡ್ತಾರೆ. ಸಮಾಜ ಎಂದೂ ಕೂಡ ಜೀರೋ ಆಗುವುದಿಲ್ಲ. ಹೀರೋ ಆಗಬೇಕಾದ್ರೆ ಜೀರೋ ಅನ್ನುವಂಥದ್ದು ಬೇಕು. ಇದನ್ನ ಮೊದಲು ಅರ್ಥ ಮಾಡ್ಕೋಬೇಕಲ್ಲ, ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಲ್ಲ. ಹತ್ತಕ್ಕೆ ಬಹಳ ಸ್ವಕ್ಕ ಬಂತು. ಕಾರ್ಯಕ್ರಮದ ನೇತೃತ್ವ ವಹಿಸಿರುವ ಬಾಲಶಿವಯೋಗಿ ಸಿದ್ಧಲಿಂಗ ದೇವರು ಮಾತನಾಡಿ, ನಾಮಕ್ಕೆ ವಾಸ್ತೆ ಸಿನಿಮಾ ನಟರು ಹೀರೋಗಳಲ್ಲ, ದೇಶ ಕಾಯುವ ಸೈನಿಕರು ನಿಜವಾದ ಹೀರೋಗಳು. ಇಂತಹ ಕೋವಿಡ್ ಸಮಯದಲ್ಲೂ ಅಂದಾಜು 50 ಲಕ್ಷ ರೂಪಾಯಿಗಳಷ್ಟು ವೆಚ್ಚದಲ್ಲಿ ವಿದ್ಯಾರ್ಥಿಗಳಿಗೆ ವರ್ಷದ ಉಚಿತ ಶಿಕ್ಷಣ ನೀಡಲು ಮುಂದಾಗಿರುವ ಮುದ್ದೇಬಿಹಾಳದ ಅಹಿಲ್ಯಾದೇವಿ ಹೋಳ್ಕರ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಮದರಿ ಅವರ ಸೇವೆ ಶ್ಲಾಘನೀಯವಾದದ್ದು ಎಂದು ಬಣ್ಣಿಸಿದರು. ಉಚಿತವಾಗಿ ಬಟ್ಟೆಗಳನ್ನು ಕೊಟ್ಟು, ಉಚಿತವಾಗಿ ಬಸ್ಸಿನ ಸೌಲಭ್ಯವನ್ನು ಕೊಟ್ಟು, ಸ್ಟ್ಯಾಂಡರ್ಡ್ ಅಸೋಸಿಯೇಟೆಡ್ ಟು CBSE ಅನ್ನುವಂತಹ ಲೋಗೋ ಹಾಕಿಕೊಂಡು CBSEಯ ವಿದ್ಯಾಭ್ಯಾಸವನ್ನ ಉಚಿತವಾಗಿ ಕೊರೋನಾದ ಕಾರಣ ಎಷ್ಟೋ ಬಡ ಮಕ್ಕಳಿಗೆ ಕೊಟ್ಟಿರುವಂತಹ ಕೀರ್ತಿ ವೇದಿಕೆ ಮೇಲಿರುವಂತಹ ಮಲ್ಲಿಕಾರ್ಜುನ ಅಣ್ಣ ಮದ್ಯರವರಿಗೆ ಸಲ್ಲ. ನಾ ಹಂಗ ಅವ್ರು ನನಗೆ ಉದ್ಘಾಟನಾ ಕರೆಸಿದ್ರು, ಕಾರ್ನಾಗ ಬರ್ಬೇಕಾದ್ರೆ ಹಂಗ ಬಂದಿಲ್ಲ. ಕ್ಯಾಲ್ಕುಲೇಟರ್ ತೆಗೆದು ಎಸ್ಟಿಮೇಷನ್ ಮಾಡಕ್ಕಿದೆ ಎಷ್ಟರ ಖರ್ಚು ಆಗ್ಬೋದಿದ್ರು ಅಂತ. ನಾವು ಕಿಟ್ ಏನು ಕೊಟ್ಟಿವಲ್ಲ, 52 ಹಳ್ಳಿಗಳಿಗೆ ಏನು ಕಿಟ್ಟಿವಲ್ಲ, ನಮ್ಮದು 14.5 ಲಕ್ಷ ರೂಪಾಯಿ ರೇಷನ್ ಆಗಿತ್ತು. ಇನ್ನು ನಾನು ಇಷ್ಟು ಖರ್ಚು ಮಾಡೀನಿ, ಇಷ್ಟೆಲ್ಲ ಭಕ್ತರೆಲ್ಲ ಕೊಟ್ಟಾರ, ನಾವೆಲ್ಲ ಸಂಘಟನೆದವ್ರು ಮಾಡ್ಕೊಂಡ್ರ, ಮಲ್ಲಿಕಾರ್ಜುನ ಅಣ್ಣ ಫ್ರೀ ಎಜುಕೇಶನ್ ಕೊಡಕತ್ತಾನಲ್ಲ, ಎಷ್ಟರ ಖರ್ಚು ಆಗ್ಬೋದು ಅಂತ ಸುಮ್ಮನೆ ಲೆಕ್ಕ ಮಾಡಿದ. 40-50 ಲಕ್ಷ ರೂಪಾಯಿ ಖರ್ಚಾಗ್ತದೆ ಒಂದು ವರ್ಷಕ್ಕೆ ಫ್ರೀ ಕೊಡಕತ್ತಾನಂದ್ರೆ ಮನಸ್ಸು ಎಂತ ತಿರ್ಬೇಕು. ನಾನು ಭಾರತ ದೇಶ ಯಾವುದಕ್ಕೂ ಶ್ರೀಮಂತ ಅದ ಹೌದ್ರಿ, ನಾನು ನಂಬರ್ 1 ಅಲ್ಲ, ಭಾರತ ದೇಶ ನಂಬರ್ 1 ಅಲ್ಲ, ಒಪ್ಕೊಂತೀನಿ ನಾನು. ಮತ್ತು ಭಾರತ ದೇಶ ಇನ್ನೂ ಯಾವ ಇನ್ನೂ ಅದು ಶ್ರೀಮಂತ ದೇಶವಾಗಿ ಯಾಕೆ ಭಾಳ ಕಟ್ಟೈತಿ ಅಂದ್ರೆ, ಇಂಥ ವ್ಯಕ್ತಿತ್ವಗಳು ರತ್ನಗಳು ಭಾರತ ದೇಶದೊಳಗೆ ಹುಟ್ಕೊಳಕತ್ತಾವಂತಂದು ಭಾರತ ದೇಶ ಭಾರತ ಜಗದ್ಗುರು ಆಗಲಿಕ್ಕೆ ಸಾಧ್ಯ ಆಗಕತ್ತದ. ಮಲ್ಲಿಕಾರ್ಜುನ ಮದರಿ ಅವರು ಮಾತುಗಾರರಲ್ಲ, ದಯವಿಟ್ಟು ಅಜ್ಜರ ಕೆಲಸ ಹೇಳ್ರಿ, ಎಲ್ಲ ಎಟ್ಟು ಜಟ ಮಾಡ್ತೀನಿ ನಾನು, ನನಗೆ ಮಾತು ಹೇಳಬೇಡ್ರಿ ಅಂತಂದ್ರು. ಅವರು ಈ ಸಮಾರಂಭವನ್ನ ಕುರಿತು ಮಾತಾಡೋದಿಲ್ಲ, ಸನ್ಮಾನ ಸ್ವೀಕಾರ ಮಾಡ್ಬೇಕಂತ ನಾನು ಕೇಳ್ಕೊಂಡೆ. ಜಿಗಳೂರಿನ ವಿರೂಪಾಕ್ಷಯ್ಯ ಶಾಸ್ತ್ರಿಗಳು ಪ್ರವಚನ ನಡೆಸಿಕೊಟ್ಟರು. ಕೊಡೈಕಲ್ನ ಅನಾಥಾಶ್ರಮದ ದಾವಲ್ ಮಲಿಕ್ ಮುತ್ಯ, ಅಭ್ಯುದಯ ಇಂಟರ್ನ್ಯಾಷನಲ್ ಸ್ಕೂಲ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮದರಿ, ಹುಣಸಗಿಯ ರೇವಣ್ಣ ಬ್ಯಾಕೋಡ್, JENB ನಾಯಕ್ ಮೊದಲಾದವರು ಇದ್ದರು. ಇದೇ ವೇಳೆ ಸಾಮಾಜಿಕ ಸೇವೆಗೆ ತಮ್ಮದೇ ಪಾತ್ರ ಸಲ್ಲಿಸುತ್ತಿರುವ ಅಹಿಲ್ಯಾದೇವಿ ಹೋಳ್ಕರ್ ಶಿಕ್ಷಣ ಸಂಸ್ಥೆಯ MN ಮದರಿ, ಮುದ್ದೇಬಿಹಾಳದ ಶರಣು ಬೂದಿಹಾಳ್ಮಠ್ ಫೌಂಡೇಶನ್ ಸಂಚಾಲಕ ಮಹಾಂತೇಶ್ ಬೂದಿಹಾಳ್ಮಠ್, ಪತ್ರಕರ್ತ ಶಂಕರ್ ಹೆಬ್ಬಾಳ್, ಮಾಜಿ ಸೈನಿಕರು ಹಾಗೂ ಪುರೋಹಿತರನ್ನು ಸನ್ಮಾನಿಸಲಾಯಿತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.